ಇವತ್ತು ಸಂಜೆ ನಡೆದಂಥ ಈ ಹುಣಸಿ ಮಕ್ಕಿ ಹುಳ ಅಂತೇಳುವ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಭಾಳ ಅದ್ಭುತವಾಗಿತ್ತು. ಯಾಕೆ ಅದ್ಭುತವಾಗಿತ್ತು ಅಂದರೆ ಈ ಭಾನುವಾರ ಸಾಯಂಕಾಲ ಎಲ್ಲರೂ ಬೇರೆ ಬೇರೆ ಕೆಲಸದಲ್ಲಿರುವಂಥ ಸಂದರ್ಭದಲ್ಲಿ ಒಂದು ಹೆಣ್ಣುಮಗಳ ಮೇಲೆ ಪ್ರೀತಿ ಇಟ್ಟು ಆಕೆಯ ಇಷ್ಟು ವರ್ಷದ ಬದುಕಿನ ಕಥೆಯನ್ನು ಕೇಳಲಿಕ್ಕೆ ಬಂದಿದ್ದಾರಲ್ಲ, ಇದು ಕನ್ನಡದ ಮೇಲಿನ ನಂಬಿಕೆಯನ್ನು ಹೆಚ್ಚಿಸುವಂಥ ಕೆಲಸ. ಯಾಕಂದರೆ ಒಂದು ಕನ್ನಡದಲ್ಲಿ ಒಂದು ಪುಸ್ತಕ ಬರ್ತಿದೆ ಅಂತ ಹೇಳಿದಾಗ ಇವತ್ತಿನ ಆಕರ್ಷಣೆಗಳ ಮಧ್ಯೆ, ಇವತ್ತಿನ ಕೊರೋನಾದ ಒಂದು ಕಾಟದ ಮಧ್ಯೆ ಅಲ್ಲಿ ಬಂದು ಸೇರಿ ಆ ಹೆಣ್ಮಗಳಿಗೆ ಒಂದು ಧೈರ್ಯ ತುಂಬುವಂಥ, ಆತ್ಮವಿಶ್ವಾಸ ತುಂಬುವಂಥ, ಆಕೆ ಮಾಡಿದ ಕೆಲಸದ ಮೇಲೆ ನನಗೆ ನಂಬಿಕೆ ಇದೆ ಅಂತ ಹೇಳುವಂಥ ಕೆಲಸವನ್ನು ಇಲ್ಲಿ ಬಂದವರೆಲ್ಲರೂ ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಂಜೆ ಪುಸ್ತಕ ಬಿಡುಗಡೆ ಆದಾಗ ಇವತ್ತು ವೇದಿಕೆ ಮೇಲೆ 12 ಜನ ಇದ್ವಿ. ಯಾವಾಗಲೂ ಶ್ರೋತೃಗಳು ಅಥವಾ ಕೇಳುವವರು 12 ಜನ ಇರ್ತಾರೆ, ಬಟ್ ಇವತ್ತು ಶ್ರೋತೃಗಳು 100 ಜನ ಇದ್ದರು. 12 ಜನ ಮಾತಾಡಿದ್ದನ್ನು ಅಷ್ಟು ಹೊತ್ತು ಕೇಳಿಸ್ಕೊಂಡ್ರು, ಜೊತೆಗೆ ಹಾಡುಗಳಿದ್ದವು. ಸೊ ಒಂದು ಕನ್ನಡದ ವಾತಾವರಣದಲ್ಲಿ ಭಾಳ ಸೊಗಸಾಗಿ ನಿರ್ಮಾಣ ಆಗಿತ್ತು. ಇದು ಕನ್ನಡದ ಕೆಲಸ, ಕನ್ನಡಕ್ಕೆ ಆಗಬೇಕಾದ ಕೆಲಸ ಮತ್ತು ಭಾಳ ಅದ್ಭುತವಾದ ಕೆಲಸ. ಸೊ ಇದು ನನಗೆ ಭಾಳ ಸಂತೋಷ ಕೊಟ್ಟಿದೆ. ಆಮೇಲೆ ಸೊ ರೈಟರ್ ನನಗೆ ಒಂದು ನಂಬಿಕೆ ಕೊಟ್ಟಿದೆ ಅಂತ, ಕನ್ನಡದಲ್ಲಿ ಬರಿಬೋದು, ಓದೋರಿದ್ದಾರೆ, ಓದುಗರಿದ್ದಾರೆ ಅಂತೇಳಿ ನಂಬಿಕೆ ಕೊಟ್ಟಂಥ ಕೆಲಸ. ಎಲ್ರಿಗೂ ಧನ್ಯವಾದಗಳು. ಪೇಂಟಿಂಗ್ಸ್ ಇದೆಯಲ್ಲ, ಈ ಕೋಟೆಗದ್ದೆ ರವಿ ನನಗೆ ಹಳೆ ಪರಿಚಯ. ಅವರ ಒಂದು ಗ್ಯಾಲ್ರಿಯನ್ನು ನಾನು ಉದ್ಘಾಟನೆ ಮಾಡೋಕೆ ಹೋಗಿದ್ದೆ ಭಾಳ ಹಿಂದೆ. ನಾನು, ಗೋಪಾಲ್ ಹೊಸೂರು, ಆಮೇಲೆ ಒಬ್ಬರು ಆ್ಯಕ್ಟರ್, ಅವರೆಲ್ಲ ಸೇರಿಕೊಂಡು ಅವರ ಒಂದು ಗ್ಯಾಲ್ರಿಯನ್ನು ಬಿಡುಗಡೆ ಮಾಡಿದ್ವಿ. ಆ ಗ್ಯಾಲ್ರಿಯಲ್ಲಿ ಏನಂದರೆ ಒಂದು ಮಾಡರ್ನಿಟಿ, ಆಮೇಲೆ ಒಂದು ಪೇಂಟಿಂಗಿನ ಆದಿಮವಾದ ಒಂದು ಕೌಶಲ, ಎರಡನ್ನು ಇಟ್ಟುಕೊಂಡು ಅದನ್ನು ಬೆಸೆಯುವಂಥ ಒಂದು ಅದ್ಭುತವಾದ ಕೆಲಸವನ್ನು ಕೋಟೆಗದ್ದೆ ರವಿ ಮಾಡ್ತಿದ್ದಾರೆ. ಅಂದರೆ ಆರ್ಟನ್ನು ಓದೋದಕ್ಕೆ ನಮಗೆ ಸ್ವಲ್ಪ ಕಲಿಕೆ ಬೇಕು. ಫಸ್ಟ್ ಒಂದು ಮಾಡರ್ನ್ ಆರ್ಟನ್ನು ನೋಡಿದಾಗ ಅರ್ಥ ಆಗಲ್ಲ, ಅದು ತಿಳ್ಕೊಬೇಕು ಅಂತೇಳಿ ಆಸೆ ಬೇಕು. ಬಟ್ ಕೋಟೆಗದ್ದೆ ರವಿ ಅದು ನಮಗೆ ಅರ್ಥವಾಗುವಂತೆ ನಿಧಾನವಾಗಿ ಆರ್ಟ್ ನಮ್ಮೊಳಗೆ ಹೋಗುವಂಥ ಒಂದು 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 ಮಾರ್ಗವನ್ನು ಸಾಧಿಸಿದ್ದಾರೆ ಅವರು. ಅವರ ಬಣ್ಣಗಳಲ್ಲಿ ಜೀವನದ ಉತ್ಸಾಹ ಕಾಣಿಸುತ್ತೆ, ಅವರ ರೇಖೆಗಳಲ್ಲಿ ಬದುಕಿನ ವಿನ್ಯಾಸ ಕಾಣಿಸುತ್ತೆ. ಈ ರೀತಿಯಾಗಿ ಬಹಳ ಒಳ್ಳೆಯ ಒಂದು ಆರ್ಟನ್ನು ಅವ್ರು ಮಾಡಿದ್ದಾರೆ. ಫಿಡಿಲಿಟಿಸ್ ಗ್ಯಾಲರಿಯಲ್ಲಿ ಅದನ್ನು ನೀವು ತೋರಿಸ್ತಾ ಇದ್ದೀರಾ. ಸೌತಲ್ಲಿ ಗ್ಯಾಲರಿಗಳು ಇರಲಿಲ್ಲ, ಎಲ್ಲ ಆ ಕಡೆ ಇತ್ತು. ಅಂದರೆ ಬೇರೆ ಬೇರೆ ಗ್ಯಾಲರಿಗಳು ಬೆಂಗಳೂರಿನ ಉತ್ತರ ಭಾಗಕ್ಕೆ ಜಾಸ್ತಿ ಇದ್ದು, ದಕ್ಷಿಣ ಭಾಗದಲ್ಲಿ ಒಂದು ಗ್ಯಾಲರಿ ಇರಲಿಲ್ಲ ಅಂತ ಹೇಳುವ ಹೊರಗು ನನ್ನಲ್ಲಿತ್ತು. ಅದನ್ನು ಕೂಡ ಇದು ನಿವಾರಿಸಿದೆ. ಸೊ ದಿಸ್ ಈಸ್ ಎ ಗುಡ್ ಡೆವಲಪ್ಮೆಂಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. For more videos, subscribe and hit the bell icon.